ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಸೆನ್ವಾರ್ಸ್ ಅಂತೆ. ಇದು ಸೌತ್ ವುಡ್ ಟಾಕೀಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಒಂದಷ್ಟು ಪಾತ್ರಗಳನ್ನ ನೋಡಿರ್ತೀವಿ ನಾವು, ಆದರೆ ನೋಡ್ತಾ ನೋಡ್ತಾ ಇದ್ದಂಗೆ ಕಣೆ ಆಗಿರ್ತಾರೆ. ಯಾರು ನೋಡೋಣ. ಅದಕ್ಕಿಂತ ಮುಂಚೆ ಇತ್ತೀಚಿನ ದಿನಗಳಲ್ಲಿ 10 ದಿನಗಳ ಹಿಂದೆ ಒಂದು ಟ್ರೈಲರ್ ಬಿಡುಗಡೆ ಆಯಿತು, ಪೆಪ್ಪೆ ಅನ್ನೋ ಸಿನಿಮಾ. ದೊಡ್ಡಮನೆ ಕುಡಿ ವಿನಯ್ ರಾಜ್ಕುಮಾರ್ ಅವರ ಸಿನಿಮಾ. ಪೆಪ್ಪೆ ಸಿನಿಮಾ ನೋಡ್ತಿದ್ದಾಗ ಒಂದು ಪಾತ್ರ ನಮ್ಮನ್ನು ಸೆಳಿತಾ ಇತ್ತು. ಯಾರಿದು, ಯಾವ ಪಾತ್ರ, ಏನು ಎತ್ತನನ್ನ ಅವ್ರನ್ನೇ ಮಾತಾಡ್ಸೋಣ. ಬನ್ನಿ, ನಮ್ಮ ಜೊತೆ ಇವಾಗ ಮಯೂರ ಪಟೇಲ್ ಅವರು ಇದ್ದಾರೆ. ಅವನು ಸರ್, ನಮಸ್ತೆ. ನಮಸ್ತೆ. ತುಂಬ ದಿನಗಳಾಗಿತ್ತು, ಚಿತ್ರರಂಗದಲ್ಲಾಗಲಿ, ಸೋಷಿಯಲ್ ಮೀಡ್ಯಾದಲ್ಲಾಗಲಿ, ಮೀಡ್ಯಾದಲ್ಲಿ ಕಾಣಿಸ್ಕೊಂಡು. ಅದಕ್ಕಿಂತ ಮುಂಚೆ ಸರ್, ಪೆಪ್ಪೆಗೂ ನಿಮಗೂ ಏನು ಸಂಬಂಧ? ಸರ್, ಪೆಪ್ಪೆಗೂ ನನಗೂ ಏನು ಸಂಬಂಧ ಅಂದರೆ, ಪೆಪ್ಪೆ ಸಿನಿಮಾದಲ್ಲಿ ನಾನು ಗುಣನಾಗಿ ಕಾಣ್ತಾ ಇದ್ದೀನಿ. ಓಕೆ. ಯಾವಾಗಲೂ ಫುಲ್ ಫ್ಲೆಡ್ಜ್ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ತಾ ಇದ್ದವನು. ಇದರಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಈ ಕ್ಯಾರೆಕ್ಟರ್ ಹೆಸರು ಗುಣ. ಪೆಪ್ಪೆಗೂ ಗುಣಗೂ ಏನೋ ಒಂದು ಸಂಬಂಧ ಇರುತ್ತೆ. ಆ ಸಂಬಂಧ ಏನು ಅಂತ ನಾನು ಹೇಳ್ಬಿಟ್ರೆ ಅದು ಕುತೂಹಲ ಹೊರಟೋಗುತ್ತೆ. ಸರ್, ಥಿಯೇಟ್ರಲ್ಲಿ ನೋಡಿದ್ರೆ ಅದಕ್ಕೆ ಮಜಾ ಕೊಡುತ್ತೆ. ಓಕೆ ಸರ್, ಟ್ರೈಲರ್ನ ನೀವು ನೋಡ್ತಾ ಇದ್ದೀವಿ, ನಿಮ್ಗೆ ಎಷ್ಟು ಒಂದು ಗ್ಲಿಮ್ಸ್ ಕೂಡ ಕಾಣುತ್ತೆ, ಪೆಪ್ಪೆ ಜೊತೆ ಇರ್ತೀರ. ಅದರ ಸ್ನೇಹಿತನೋ ಅಥವಾ ಏನು ಅನ್ನೋದು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಸರ್, ನೀವು ಇಲ್ಲಿ ಸುಮಾರು ಜನ ನನಗೆ ಹೇಳಿದ್ರು, ಸರ್ ನೀವೇ ಅಲ್ವಾ ಇದಕ್ಕೆ ವಿಲನ್ನು, ಇದಕ್ಕೆ ನೀವೇ ಅಲ್ವಾ ವಿಲನ್ನು ಅಂದರು. ಇನ್ನೊಂದು ಕೆಲವರು ಹೇಳಿದ್ರು, ಸರ್ ನನ್ನ ಪ್ರಕಾರ ನೀವು ಒಂಥರ ಆ್ಯಂಟಿ ಪ್ಲೇ ಮಾಡ್ತಾ ಇದ್ದೀರಾ ಅಂತ. ಸೊ ಅವ್ರು ಎಲ್ಲರಿಗೂ ಒಬ್ಬೊಬ್ಬರಿಗೂ ಒಂದೊಂದು ಕ್ವಶನ್ ಇದೆ ತಲೆಯಲ್ಲಿ. ಆ ಎಲ್ಲ ಕ್ವಶನ್ಗೂ ಆನ್ಸರ್ ಅಂದರೆ ನಾನು ಸಿನಿಮಾ ನೋಡಿದ್ರೆ ಗೊತ್ತಾಗೋದು. ಏನಕ್ಕೆ ನಾನು ಈ ಥರ ಹೇಳ್ತಾ ಇದ್ದೆ ಅಂದರೆ, ಎಲ್ಲ ಸಿನಿಮಾ ಮೇಕರ್ಸ್ ಹಿಂಗೆ ಹೇಳೋದು, ಸರ್ ನಮ್ಮ ಸಿನಿಮಾ ನೋಡಿ ಸರ್ ನಿಮ್ಗೆ ಗೊತ್ತಾಗತ್ತೆ ನಾವೇನು ಮಾಡ್ತೀವಿ ಅಂತ, ನಿಮ್ಗೆ ಗೊತ್ತಾಗತ್ತೆ ಸಿನಿಮಾ ನೋಡಿದ್ರೆ ಗೊತ್ತಾಗೋದು. ಬಟ್ ನಾನು ಯಾಕೆ ಈ ಸಿನಿಮಾ ನೀವು ನೋಡಿದ್ರೆ ಗೊತ್ತಾಗೋದು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇಟ್ಸ್ ಅ ವಿಜುವಲ್ ಸಿನಿಮಾ. ವಿಜುವಲ್ ಸಿನಿಮಾ ಅಂದರೆ, ನೀವು ಇವಾಗ ಏನೋ ಒಂದು, ಇವಾಗ ನಾನು ಕೈಯಲ್ಲಿ ಒಂದು ಬಾಟ್ಲ್ ಇಟ್ಕೊಂಡಿದ್ದೀನಿ, ಆ ಬಾಟ್ಲು ಒಂದು ಕಡೆ ಇಡ್ತೀನಿ, ಇಟ್ಟರೂ ಅದಕ್ಕೊಂದು ಅರ್ಥ ಇರುತ್ತೆ. ಸೊ ಇವಾಗ ಡೈಲಾಗ್ ಓರಿಯೆಂಟೆಡ್ ಸಿನಿಮಾ ಆಗಿದೆ, ನಿಮಗೆ ಬರೀ ಆ ಡೈಲಾಗೇ ಬಾರೋ, ಏನೋ ಏನೇ ಹೇಳಬೇಕು ನೀವು ಡೈಲಾಗಲ್ಲಿ ಹೇಳ್ಬಿಟ್ಟು ಮುಗಿಸ್ಕೊಳ್ಬೋದು. ಇದರಲ್ಲಿ ವಿಜುವಲಿ ಹೇಳ್ತಾನೆ, ರಿಯಾಕ್ಷನ್ಸಲ್ಲಿ ಹೇಳ್ತಾನೆ, ಕೆಲವ್ರದ್ದು ರಿಯಾಕ್ಷನ್ಸಲ್ಲಿ ಮುಂದಕ್ಕೆ ಏನು ಮಾಡ್ಬೋದು ಇವನು ಅನ್ನೋದನ್ನು ಅವನು ರಿಯಾಕ್ಷನ್ಸ್ ಮುಖಾಂತರ ಹೇಳ್ತಾ ಹೋಗ್ತಾನೆ. ಸೊ ದಟ್ ಈಸ್ ಅ ಸ್ಪೆಷಾಲಿಟಿ ಆಫ್ ಅವರ್ ಡೈರೆಕ್ಟರ್ ಶೈಲೇಶ್. ಸೊ ಈ ಮುಖಾಂತರ ಅವ್ರು ಹೇಳ್ತಾ ಇರೋದ್ರಿಂದ ಇದರಲ್ಲಿ ಎಲ್ಲ ಕ್ಯಾರೆಕ್ಟ್ರನ್ನು ನೀವು ನೋಡಿದ್ರೇ ಅರ್ಥವಾಗೋದು ಹೊರತು ನೀವು ಕೇಳಿದ್ರೆ ಏನೂ ಅರ್ಥ ಆಗಲ್ಲ. ಸೊ ನಮ್ಮ ಸಿನಿಮಾದಲ್ಲಿ ಗುಣಂದು ಪೆಪ್ಪೆದು ಸಂಬಂಧ ಬ್ಯೂಟಿಫುಲ್ ಆಗಿದೆ. ಅದು ವಿಲನ್ನ ಹೀರೋನ ಏನು ಅನ್ನೋದು ನೀವು ಸಿನಿಮಾ ನೋಡೋದ್ರೆ ಗೊತ್ತಾಗುತ್ತೆ. ಸರ್, ಒಂದೊಂದು ಸಿನಿಮಾಗಳಲ್ಲಿ ಹೀರೋಗಿಂತ ಹೀರೋ ಜೊತೆ ಇದ್ದವರೇ ಕ್ಲಿಕ್ ಆಗೋದು ಜಾಸ್ತಿ. ಈ ಸಿನಿಮಾನ ನೀವೀಗ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತು ಹೇಳಿದ್ರಿ, ಈ ಸಿನಿಮಾ ಕತೆ ಕೇಳಿದ ತಕ್ಷಣ ಮೈಯೆಲ್ಲ ರೋಮಾಂಚನ ಆಯಿತು, ಇದನ್ನು ಹೆಂಗೆ ಮೇಕ್ ಮಾಡ್ತಾನೆ ಅನ್ನೋದು ಡೌಟು ನನಗೆ ಬಂತು, ನನಗೆ ಒಂದಷ್ಟು ಪ್ರಶ್ನೆಗಳು ಬಂತು ಅಂತ ನೀವು ಹೇಳಿದ್ರಿ. ಸರ್, ನಿಮ್ಮ ಸ್ನೇಹಿತ ನಿರ್ದೇಶಕರು ಹೇಳಿದಾಗ ಇವರಿಗೆ ವಿನಯ್ ರಾಜ್ಕುಮಾರ್ ಅವರೇ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋ ಏನಾದ್ರು ಮನಸ್ಸಲ್ಲಿತ್ತ? ಅಥವಾ ಯಾವಾಗ ಕತೆ ಮಾಡಿದಾಗ ನಮಗೆ ಯಾರು ಮಯೂರ್ ಪಟೇಲ್ಗೋಸ್ಕರ ಕತೆ ಮಾಡಬೇಕು, ವಿನಯ್ ರಾಜ್ಕುಮಾರ್ಗೋಸ್ಕರ ಕತೆ ಮಾಡಬೇಕು, ಇಲ್ಲ ಇನ್ನೊಬ್ಬ ಹೀರೋಗೋಸ್ಕರ ಮಾಡಬೇಕು ಅನ್ನೋದು ಯಾರ ಮನಸ್ಸಲ್ಲೂ ಇರಲಿಲ್ಲ. ಅದು ಎಸ್ಪೆಷಲಿ ಡೈರೆಕ್ಟ್ರ್ ಮನಸ್ಸಲ್ಲಿ ಇರಲಿಲ್ಲ. ಒಂದು ಕತೆ ಮಾಡಬೇಕು, ಆ ಕತೆಗೆ ಯಾರು ಸೂಟಬಲ್ ಆಗಿರ್ತಾರೆ ಅನ್ನೋದು ಹುಡುಕ್ಬೇಕು ಅನ್ನೋದು ಇತ್ತು. ಸೊ ನಾವೇನಾಗ್ತದೆ, ನಾರ್ಮಲಿ ಸಿನಿಮಾ ಮೇಕಿಂಗಲ್ಲಿ ಬರೀ ನಾವು ಕಲಾವಿದರಾಗಿ ಯೋಚನೆ ಮಾಡಿದಾಗ ಕತೆ ಬಗ್ಗೆ ಜಾಸ್ತಿ ಇದ್ದಾರಲ್ಲ, ನನಗೊಂದು ಸ್ವಲ್ಪ ಡೈರೆಕ್ಷನ್ ವಿಷಯದಲ್ಲೂ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಅವರು ಲಾಕ್ಡೌನಲ್ಲಿ ಕೂತ್ಕೊಂಡು ಮಾತಾಡ್ತಾ ಕಂಪ್ಲೀಟ್ ಡೈರೆಕ್ಷನ್ ಕೊಟ್ಟ. ನನಗನ್ಸಿದ್ದು ಇದು ಒಂದು ಭಾಳ ಡೆಪ್ತ್ ಇರೋಂಥ ಸಿನಿಮಾ, ಹೆಂಗೆ ಮಾಡ್ತೀಯಾ, ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ ಸರ್ ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ. ಭಾಳ ಕಮ್ಮಿ ನಮ್ಮ ಡೈರೆಕ್ಟ್ರ್ ಮಾತಾಡೋದು. ಅಷ್ಟರೊಳಗೆ ಸಿನಿಮಾ ಆಯಿತು, ಸಿನಿಮಾ ಟೇಕ್ ಆಫ್ ಆಯಿತು. ಟೇಕ್ ಆಫ್ ಆಗ್ತಾ ಇದ್ದಂಗೆ ವಿನಯ್ ಸಿಕ್ಕರು. ವಿನಯ್ಗೆ ಕೇಳಿದೆ ನನ್ನ ಕ್ಯಾರವನಲ್ಲಿ, ಇವು ನಿಮ್ಗೆ ಏನು ಹೆಂಗೆ ಅನ್ನಿಸ್ತು ಸಿನಿಮಾ ಒಪ್ಕೊಳಕ್ಕೆ ಅಂತ. ಅದೇ ಅಂದರು, ಇಲ್ಲ ಸರ್ ಕ್ಯಾರೆಕ್ಟ್ರ್ ಆಗಿ ಇಲ್ಲ, ಮಯೂರವರೇ ನಮ್ಮ ಕ್ಯಾರೆಕ್ಟ್ರ್ ಏನಿದೆ ತುಂಬ ವಿಷಯಗಳನ್ನ ಹೇಳ್ತಾ ಹೋಗುತ್ತೆ, ತುಂಬ ಕ್ಯಾರೆಕ್ಟರ್ ಜೊತೆಗೆ ಅದು ಜರ್ನಿ ಮಾಡುತ್ತೆ, ಅದು ಒಂದೊಂದರಲ್ಲೂ ಒಂದೊಂದು ಶೇಡ್ ತೋರಿಸ್ತಾ ಹೋಗುತ್ತೆ. ಆಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ನನಗೆ ತುಂಬ ಇಷ್ಟವಾಗಿದ್ದಂಥ ವಿಷಯ ಈ ಸಿನಿಮಾದಲ್ಲಿ. ಸರ್, ಕಥೆಯನ್ನು ಮೊದಲು ಕೇಳಿದ್ರಿ, ಕಥೆಯ ಫುಲ್ ಪೂರ್ವ ಸಾರಾಂಶ ಗೊತ್ತಿತ್ತು. ಈಗ ಟ್ರೈಲರಿಗೆ ಬರ್ತೀನಿ. ಕತೆಗೂ ಟ್ರೈಲರ್ಗೂ ಕನೆಕ್ಷನ್ ಇದೆಯಾ? ಯಾಕೆಂದರೆ ಟ್ರೈಲರ್ ಈಗಾಗಲೇ ಕರ್ನಾಟಕದಲ್ಲಿ ಮತ್ತು ಹೊರ ರಾಜ್ಯಗಳಲ್ಲಿ ಧೂಳೆ ಬೀಸ್ತಾ ಇದೆ. ಇದೇ ಥರ ಸಿನಿಮಾ ಮೇಕಿಂಗ್ ಮಾಡಿದ್ದಾರೆ ಅಂತ ಅನಿಸುತ್ತೆ ನಿಮಗೆ ಈ ಟ್ರೈಲರ್? ಕಂಪ್ಲೀಟ್ ಸಿನಿಮಾ ಏನಿದೆ, ಸಿನಿಮಾನ ಔಟ್ ಆಫ್ ಟೆಕ್ಸ್ಟ್ ಎಲ್ಲೂ ಹೋಗಿಲ್ಲ.
ಎಲ್ಲೂ ಔಟ್ ಆಫ್ ಟೆಕ್ಸ್ಟ್ ಹೋಗಿಲ್ಲ, ಕತ್ತೆಯಲ್ಲಿ ಏನಿದೆಯೋ ಅದನ್ನೇ ನಾವು ಟ್ರೇಲರಲ್ಲೂ ಕೂಡ ತೋರಿಸಿರೋದು. ಆದರೆ ಅದನ್ನೇ ನಾನು ಹೇಳಿದ್ದೆ ನಿಮಗೆ, ಟ್ರೇಲರು ಇಸ್ ಜಸ್ಟ್ ಒಂದು 2% ಆಫ್ ಸಿನಿಮಾ, ಇನ್ನು ನಿಮಗೆ 98% ಇದೆ ಥಿಯೇಟ್ರಲ್ಲಿ. ಸರ್ ಮೊದಲಿಗೆ ಕನ್ನಡ ವೀಕ್ಷಕರಾಗಿ ಕೇಳ್ತೀನಿ, ಟ್ರೈಲರ್ನ ಮೊದಲನೇ ಬಾರಿ ನೋಡಿದ್ರೆ, ಯಾಕೆಂದರೆ ವೇದಿಕೆ ಮೇಲೆ ಇನ್ನೊಂದು ಮಾತು ಹೇಳಿದ್ರಿ ನೀವು, ನಾನು ಕಾಯ್ತಾ ಇದ್ದೀನಿ ಮೇಕಿಂಗ್ ಹೇಗಿದೆ ಅಂತ. ಈ ಟ್ರೈಲರ್ ಮೇಕಿಂಗ್ ನೋಡಿದಾಗ ಹೇಗೆ ಅನಿಸ್ತು ಸರ್, ಯಾವ ಎಕ್ಸ್ಪ್ರೆಷನ್? ಇವಾಗ ನಾನು ಇಲ್ಲಿಗೆ 10 ದಿನ ಆಯಿತು ಬಿಡುಗಡೆ ಆಗಿ, ನನಗೆ ದಿನಕ್ಕೆ ಒಂದ್ಸರಿ ಎರಡು ಸರಿ ನೋಡ್ತಾನೆ ಇರ್ತೀನಿ ಆಯಿತಾ. ಆದರೆ ಯಾರೋ ನಮ್ಮ ಟ್ರೈಲರ್ ನಮಗೆ ಕಳಿಸಿರ್ತಾರೆ, ಅದನ್ನು ನೋಡ್ತಾ ಇರ್ತೀವಿ. ಇನ್ನು ಕೆಲವರು ಅದನ್ನು ಒಂದು ಸ್ವಲ್ಪ ಏನೋ ಎಡಿಟ್ ಮಾಡೆಲ್ಲ ಕಳಿಸ್ತಾರೆ. ಈಗ ಜನ್ರೇಷನ್ನೇ ಹಂಗೆ, ನೀವೇನೋ ಒಂದು ಕೈ ಕೊಟ್ಟರೆ ಅದನ್ನ ಇನ್ನೇನೋ ಮಾಡಿಕೊಟ್ಟಿರ್ತಾರೆ ವಾಪಸ್. ಇವಾಗ ನೋಡಿ, ಮತ್ತೆ ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆಗೆ ಟ್ರೇಲರ್ ಮತ್ತೆ ನೋಡಿದ್ವಿ, ಮತ್ತೆ ನನಗೆ ರೋಮಾಂಚನ ಆಯಿತು. ಅದು ನೀವು ಫೀಲ್ ಮಾಡಿದಾಗ ಮಾತ್ರ ಫೀಲ್ ಅದಾಗೋದು. ಆಮೇಲೆ ಅದು ತಕ್ಕನಂಗೆ ಅಲ್ಲಿ ಕೆಲವು ಡೈಲಾಗ್ಸ್ಗಳಿದೆ, ಅದ್ರ ತಕ್ಕನಂಗೆ ಆ ಮ್ಯೂಸಿಕ್ನ ಕೊಟ್ಟಿರೋದು ಅದ್ಭುತ ಬಿಡಿ, ಇದು ನೆಕ್ಸ್ಟ್ ಲೆವೆಲ್. ಸರ್ ಇವಾಗ ನಿಮ್ಮ ಪರ್ಸ್ನಲ್ ವಿಚಾರಕ್ಕೆ ಬಿಡ್ತೀನಿ, 2014 ಬಿಗ್ ಬಾಸ್ 2 ನಂತರ ಮಯೂರ್ ಪಟೇಲ್ ಅವರು ಅಷ್ಟು ಕಾಣಿಸ್ಕೊಳ್ಳಿಲ್ಲ ಹೊರಗಿನ ಪ್ರಪಂಚಕ್ಕೆ. ಈಗ ಬಂದು ನಾನು ಇನ್ನು ಮುಂದೆ ಕಾಣಿಸ್ಕೋತೀನಿ ಅನ್ನೋ ಒಂದು ಭರವಸೆಯ ಮಾತನ್ನು ಕೂಡ ಹಾಕಿದ್ದಾರೆ. ಮುಂದೆ ಕಾಣಿಸ್ಕೋತೀನಿ ಅಂದರೆ ನಾನು ಅದನ್ನೇ ಹೇಳಿದ್ದು, ಇವಾಗ ನಾನು ಸಿನಿಮಾ ಓಕೆ ಮಾಡಲಾಬೇಡವೋ, ಯಾವ್ದಾರು ಒಳ್ಳೆ ಕತೆಗಳು ಬಂದರೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದು. ಇದೊಂದು ಒಳ್ಳೆ ಪಾತ್ರ ಬಂತು, ಒಳ್ಳೆ ಕತೆ ಮಾಡಿದ್ದೀವಿ. ಇವಾಗ ನಿಮ್ಮ ಮುಂದೆ ನಾಳೆ ಎಲ್ಲ ನಾಡಿದ್ದು ನೀವು ನೋಡ್ತೀರ. ಇದಾದಮೇಲೆ ಇನ್ನೊಂದು 2 ಕತೆ ಬಂದಿದೆ, ಅದನ್ನು ಮಾಡ್ತಾ ಇದ್ದೀನಿ. ಅದನ್ನು ಹೋಗ್ತಾ ಹೋಗ್ತಾ ಹಂಗೆ ಒಂದೊಂದೇ ನಿಮ್ಮ ಮುಂದೆ ತೆಗೆದಿರ್ತೀನಿ. ಅಂದರೆ ಮಯೂರ್ ಪಟೇಲ್ ಅವರು ಇಲ್ಲಿಯವರೆಗೆ ಇದ್ದಂಥ ಜರ್ನಿಯೇ ಬೇರೆ, ಇನ್ನು ಮುಂದೆ ಹೋಗುವಂಥ ಜರ್ನಿ ಬೇರೆ. ನಾನು ಯಾವತ್ತೂ ನಾನು ಅಂದ್ಕೊಳ್ಳೋದೇನು ಗೊತ್ತಾ, ಯಾರನ್ನು ಹುಟ್ಟುತ್ತಾ ಹೀರೋ ಆಗಿರಲ್ಲ, ಕೆಲವರು ಮಾತ್ರ. ಯಾರು? ನಮ್ಮ ಅಪ್ಪು ಸರ್, ಅವರು ಹುಟ್ಟಿದ ನಂತರನೇ ಸಣ್ಣ ಹುಡುಗರಿಂದನೂ ಅವ್ರು ಮಾಡಿರೋ ಒಂದು ನಟನೆಗೆ ಎಲ್ಲರೂ ಅವರು ಇವ್ರು ಹೀರೋ ಅಂತ ಫಿಕ್ಸ್ ಆಗ್ಬಿಟ್ವಿ ನಾವೆಲ್ಲ. ಸೊ ಹಂಗಾಗಿ ಯಾರೂ ಹೀರೋ ಆಗಿರಲ್ಲ, ಎಲ್ಲರೂ ಒಬ್ಬರು ಆರ್ಟಿಸ್ಟ್ ಅಷ್ಟೇ, ಕಲಾವಿದ. ಕಲಾವಿದನಿಗೇನು ಅವನ ಕಲೆನ ಮೆಚ್ಚು ಅಂತ ಒಂದು ಪಾತ್ರ ಸಿಗಬೇಕು. ಆ ಪಾತ್ರ ನನಗೆ ಸಿಕ್ಕರೆ ಖಂಡಿತ ಮಾಡ್ತೀನಿ. ಅದು ಯಾವುದೇ ಇರ್ಬೋದು, ಹೊಸ ಹೀರೋ ಇರ್ಬೋದು, ಆಲ್ರೆಡಿ ಸೂಪರ್ ಸ್ಟಾರ್ ಆಗಿರ್ಬೋದು, ಯಾರ ಜೊತೆಗೆ ಸಿಕ್ಕರೆ ಒಂದು ಒಳ್ಳೆ ಪಾತ್ರ ಸಿಕ್ಕರೆ ಖಂಡಿತ ಮಾಡ್ತೀನಿ. ಸರ್ ಅಪ್ಪ ಸರ್ ನೆನೆಸ್ಕೊಂಡಾಗ ದೊಡ್ಡ ಮನೆ ಅನ್ನೋದು ನೆನಪಾಗೇ ಆಗುತ್ತೆ. ದೊಡ್ಡ ಮನೆಯ ಹುಡುಗ ವಿನಯ್ ರಾಜ್ಕುಮಾರ್ ಅವರು ಪಾತ್ರದಲ್ಲಿ ಯಾವ ಥರ ನಿಮಗೆ ಸಪೋರ್ಟಿವ್ ಆಗಿದ್ದರು? ನಿಮ್ಮದು ಅವ್ರದ್ದು ತುಂಬ ಸ್ಕ್ರೀನ್ ಇರುತ್ತೆ. ನಮ್ಮ ಪೆಪ್ಪೆಯಲ್ಲಿ ನಾನು ಮತ್ತು ಸಾರಿ ವಿನಯ್ ಅವರು ಮತ್ತು ನಾನು ಸ್ಕ್ರೀನ್ ಪ್ರೆಸೆನ್ಸು ತುಂಬ ಜಾಸ್ತಿ ಇಲ್ಲ, ನಮ್ಮದು ಕೆಲವೇ ಸೀನ್ಸ್ಗಳಿರೋದು. ಇದ್ದರೂ ಕೂಡ ನಾವು ಆ ಕೆಲವು ಸೀನ್ಸ್ಗಳು ಜೊತೆಗೆ ಮಾಡಿದಾಗ ನೀವು ನಾನು ಅವರು ಕ್ಯಾರಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು, ಇಲ್ಲೆಲ್ಲ ಪಕ್ಕದಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇರಬೇಕಾದ್ರೆ ಇರುವಂಥ ವಿನಯ್ ಅವರೇ ಬೇರೆ. ಆನ್ ಫ್ರಂಟ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ನಾವು ಹಿಂಗೆ ಬಂದು ನಿಂತ್ಕೊಂತೀವಿ ಅಂದಿದ ತಕ್ಷಣ ಅವ್ರು ಪೆಪ್ಪೆ ಆಗ್ಬಿಡ್ತಾರೆ, ನಂಗೆ ಗುಡ ಆಗ್ಬಿಡ್ತೀನಿ. ಸೊ ಅದು ನೀವು ಅದು ಮಜಾ ಕೊಡಬೇಕು, 2 ಕ್ಯಾರೆಕ್ಟ್ರ್ ಅಂದರೆ ನೀವು ಸಿನಿಮಾನೇ ನೋಡಬೇಕು. ಅದಕ್ಕೆ ನಾನು ಹೇಳ್ತೇನೆ, ನಾನು ಏನಾದರೂ ಹೇಳಿದ್ರೆ ಹೇಳೋಕ್ಕೆ ನನ್ನ ಹತ್ರ ಏನೂ ಇಲ್ಲ, ಯಾಕಂದರೆ ವಿಜುವಲೈಸೇಷನ್ ಸಿನಿಮಾ ಆಗಿರೋದ್ರಿಂದ ನೀವು ಮೇಕಿಂಗಲ್ಲೇ ನೋಡಬೇಕು. ಸರ್ ಕೊನೆಯದಾಗಿ ಗುಣ ಮತ್ತು ಪೆಪ್ಪೆಯನ್ನು ನೋಡಬೇಕು ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಬರ್ಬೋದು ನಮ್ಮ ವೀಕ್ಷಕರು, ಸೌತ್ ಟಾಕೀಸ್ನ ವೀಕ್ಷಕರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಬರ್ಬೋದು ಅಂತ? ಅಲ್ಲ, ಗುಣ ಇಲ್ಲ ಪೆಪ್ಪೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿದ್ರೆ ಒಂದು ಬೇರೆ ಲ್ಯಾಂಗ್ವೇಜ್ ಹೇಳಿ ಮಲಯಾಳಂ ಸಿನಿಮಾ ಹಿಂಗಮ್ಮ ಏನು ಮಾಡ್ತಾರಮ್ಮ ರಿಯಾಲಿಟಿಗೆ, ಏನು ನಮ್ಮೂರಲ್ಲೂ ನಡೆದೋಯ್ತು ಆ ಥರ ಮಾಡೋರೆ ಅಂತ ಕೆಲವರು ಹೇಳ್ತಾರೆ. ಕೆಲವರು ತಮಿಳು ಸಿನಿಮಾ ಏನಮ್ಮ ಹಂಗೆ ಮಾಡೋರೆ ಅಂತಾರೆ. ನೀವು ಹೊರಗಡೆ ಪ್ರಪಂಚ ಹೊರಗಡೆ ಭಾಷೆ ಬೇರೆ ಭಾಷೆಯವ್ರ ಬಗ್ಗೆ ಮಾತಾಡೋದು ಬಿಟ್ಬಿಡಿ, ನಮ್ಮ ಭಾಷೆಯ ಬಗ್ಗೆನೂ ಮಾತಾಡೋ ಥರ ಸಿನಿಮಾನ ಮಾಡಿದ್ದೀವಿ ಅನ್ನೋದಕ್ಕೆ ಒಂದು ವೆರಿ ಗುಡ್ ಎಕ್ಸಾಂಪಲ್ ಪೆಟ್ಟೆ. ಸರ್ ನಾನು ಆವಾಗಲೇ ಕೊನೆ ಪ್ರಶ್ನೆ ಅಂದರೆ, ಆದರೂ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಕನ್ನಡ ಚಿತ್ರರಂಗ ಸರ್ ಒಂದಷ್ಟು ಏಳುಬೀಳುಗಳು ನೀವು ನೋಡಿದ್ದೀರಾ ಆವಾಗಲಿಂದನೂ, ಈಗ ನ್ಯಾಷನಲ್ ಅವಾರ್ಡ್ನ 4 ಅವಾರ್ಡ್ಗಳನ್ನ ತಗೊಳ್ಳುವಂಥ ಸ್ಥಾನದಲ್ಲಿದೆ ಒಂದು ಕಡೆ, ಇನ್ನೊಂದು ಕಡೆ ಥಿಯೇಟ್ರಿ ಚಿತ್ರ ಮಂದಿರಕ್ಕೆ ಜನ ಬರ್ತಿಲ್ಲ ಅಂತ ಒಂದು ಮಾತು, ಅದು ಕೂಡ ಇತ್ತೀಚೆಗೆ ಫಿಲ್ ಆಗ್ತಿದೆ. ಏನು ಹೇಳ್ತೀರಾ ಚೆನ್ನ ಕನ್ನಡ ಚಿತ್ರರಂಗದ ಈ ಬದಲಾವಣೆಗಳ ಬಗ್ಗೆ? ಮೊಟ್ಟ ಮೊದಲನೇದಾಗಿ ಕನ್ನಡ ಮುಂದೆ ನಾವು ಯಾರು ಏನೂ ಇಲ್ಲ, ಅದು ಮುಖ್ಯ ಅಲ್ವಾ ಸರ್? ಸೊ ಕನ್ನಡ ಚಲನಚಿತ್ರಕ್ಕೆ ಇವತ್ತು ಚಿತ್ರಮಂದಿರಕ್ಕೆ ಯಾರೂ ಬರ್ತಾ ಇಲ್ಲ, ಕನ್ನಡ ಸಿನಿಮಾನ ಯಾರೂ ನೋಡ್ತಾ ಇಲ್ಲ ಅಂತ ಎಲ್ಲ ಸುಳ್ಳು ಸರ್.
ನಿಮಗೆ ಎಲ್ಲಿ ಒಳ್ಳೆ ಸಿಗುತ್ತೆ? ಇವಾಗ ಇಲ್ಲಿ ಮುದ್ದೆ ಹೋಟ್ಲ್ ಇರ್ತದೆ, ಅಲ್ಲಿ ಯಾವುದೋ ರೊಟ್ಟಿ ಹೋಟ್ಲ್ ಇರ್ತದೆ, ಎಲ್ಲಿ ಚೆನ್ನಾಗಿ ಏನು ಕೊಡ್ತಾವ್ರೋ ಅದನ್ನು ಮನುಷ್ಯ ತಿಂತಾನೆ ಸರ್ ಅಲ್ವಾ. ನಾವು ಒಳ್ಳೇದು ಕೊಟ್ಟರೆ ಖಂಡಿತವಾಗ್ಲೂ ನೀವು ತಿಂತೀರ. ಎಲ್ಲೋ ಯಾರೋ ಇವತ್ತು ಹೊರಗಡೆಯಿಂದ ಬಂದು ಒಂದೆರಡು ರೊಟ್ಟಿನೋ ಪರೋಟನೋ ಅವ್ರ ಸ್ಟೈಲಲ್ಲಿ ಮಾಡಿಕೊಟ್ಟಿರ್ಬೋದು, ಅದು ನಾವು ಇವತ್ತು ತಿಂದಿರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮುದ್ದೆ ಊಟ ನಮ್ಮ ರೈಸ್ ಬಾತ್ನ ಬಿಡಲ್ಲ ಅಲ್ವಾ ಸರ್. ಖಂಡಿತವಾಗ್ಲಿ ಇವತ್ತು ಎರಡು ಸರಿ ಹೋಗಿ ಅಲ್ಲೇನೋ ತಿಂದಿರ್ಬೋದು, ನಮ್ಮದು ಮುದ್ದೆ ನಮ್ಮ ರೊಟ್ಟಿ ಭಾಳ ಸ್ಟ್ರಾಂಗ್ ಅನ್ನೋದು ಗೊತ್ತು. ನಾವು ಚೆನ್ನಾಗಿ ಮಾಡಿಕೊಟ್ರೆ ಖಂಡಿತವಾಗ್ಲೂ ಕನ್ನಡ ಆಡಿಯನ್ಸು ತಿಂತಾರೆ, ನೋಡ್ತಾರೆ. ತಾಯಿ ತುತ್ತು ತಾಯಿ ತುತ್ತೆ ಅಷ್ಟೇ, ಹೋಟೆಲ್ ತುತ್ತು ಹೋಟೆಲ್ ತುತ್ತೆ ಅಂತ ಒಂದಿಷ್ಟು ಮಾತುಗಳು. ನಿಮ್ಮ ಜೊತೆ ಈ ಸಮಯ ಕಳೆದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಪೆಪ್ಪೆಗೆ ನಿಮಗೆ ಒಳ್ಳೇದಾಗಲಿ, ಹಿಂಗೆ ಸಿಗ್ತಾ ಇರ್ತೀವಿ. ಎಸ್ ಸರ್, ಎಸ್ ಸರ್, ತಮ್ಮ ಚಾನಲ್ಗೂ ಅಷ್ಟೇ ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದಿಷ್ಟು ಇವತ್ತಿನ ವಿಶೇಷ. ಸೌತು ಟಾಕೀಸ್ ಜೊತೆ ಇನ್ನಷ್ಟು ಸಿನಿಮಾ ಸುದ್ದಿಗಳನ್ನ ತಗೊಂಡು ಬರ್ತಾ ಇರ್ತೀವಿ. ನಾನು ನಿಮ್ಮ ಸಂದೀಪ್ ಶ್ರೀನಿವಾಸ್ ಅಂತೆ, ಜೊತೆಯಲ್ಲಿ ವಿಡಿಯೋ ಜರ್ನಲಿಸ್ಟ್ ನಾಗೇಶ್ ಚನ್ನಣ್ಣನವರು ಬೆಂಗಳೂರು.